ಶಿರಾ ತಾಲೂಕಿನ ಹೆಮ್ದೊರೆ ಗ್ರಾಮ ಪಂಚಾಯಿತಿಯಲ್ಲಿ ವೀರಾಪುರ ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ವಿಚಾರದಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ ಉಪಾಧ್ಯಕ್ಷರಾಗಿ ನಾನೇ ಸಹ ಹಣ ಖರ್ಚು ಮಾಡಿದರು ಯಾವುದೇ ಹಣ ಕೊಡುವಂತಹ ಕೆಲಸವನ್ನು ಮತ್ತು ಯಾವುದೇ ಥರ ಸ್ಪಂದಿಸುವಂಥ ಕೆಲಸವನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಸ್ಪಂದಿಸ್ತಾ ಇಲ್ಲ ಅಂತ ಇವತ್ತು ಆರೋಪ ಮಾಡಿ ಗ್ರಾಮ ಪಂಚಾಯಿತಿ ಮುಂದೆ ಇವತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷರಾದಂಥ ಪುಟ್ಟಸುವಣ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಇದ್ದಾರೆ ಅತಿ ಹೆಚ್ಚು ಮಳೆಯಾದ ಕಾರಣ ಅಲ್ಲಿ ಬೋರು ಕೆರೆಯಲ್ಲಿ ಹೂತೋಗಿತ್ತು ಇರಾಪುರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವಂಥ ಬೋರು ಈ ಬೋರಿಗೆ ಪರ್ಯಾಯವಾಗಿ ಉಪಾಧ್ಯಕ್ಷನೇ ತನ್ನ ಸ್ವಂತ ವೆಚ್ಚದಲ್ಲಿ ಬಿಲ್ ಮಾಡಿಕೊಡ್ತೀನಿ ಅಂತ ಹೇಳಿಕೆ ಕಾರಣಕ್ಕೆ ಅವರು ಹೊಸ ಬೋರನ್ನು ಕೊರೆಸುವ ಮೂಲಕ ಆ ಕುಡಿಯುವ ನೀರನ್ನು ಕೊಟ್ಟಿದ್ದಾರೆ ಆ ಹಣ ಹಲವಾರು ಬಾರಿ ಕೇಳಿದರೂ ಸಹ ಇದುವರೆಗೂ ಆ ಹಣದ ಬಗ್ಗೆ ಮಾತು ಆಡೋದಾಗಲಿ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಸುಮ್ಮನೆ ಅನಗತ್ಯವಾಗಿ ಕೊಡೋದೋ ಇಲ್ಲ ಅಲ್ದ ಯಾವುದಕ್ಕೂ ಸ್ಪಷ್ಟವಾದ ಉತ್ತರ ಅವ್ರು ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ಆರೋಪ ಏನಂತಂದರೆ ನಾನೊಬ್ಬ ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡಿದ್ದೀನಿ ಗ್ರಾಮೀಣ ಕ್ರೀಡಾಕೂಟ ಆಗಿರ್ಬೋದು ಮತ್ತು ಇತರ ಕ್ರೀಡಾಕೂಟಗಳಲ್ಲಿ ನನ್ನ ಹೆಸರು ಒಂದು ಕರಪತ್ರದಲ್ಲಿ ಹಾಕಿಲ್ಲ ಕೇವಲ ಅಧ್ಯಕ್ಷ ಹೆಸರು ಮಾತ್ರ ಹಾಕಿದ್ದಾರೆ ಅನ್ನೋ ಆರೋಪ ಮಾಡಿ ಇವತ್ತು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಮೇ ಮೇಲಧಿಕಾರಿಗಳು ತಕ್ಷಣ ಕೈ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇವರು ಆರೋಪ ಆಗಿದೆ ನಿಟ್ಟಿನಲ್ಲಿ ತಕ್ಷಣ ಕ ಕ್ರಮ ಕೈಗೊಳ್ಳಬೇಕು ನನಗೆ ಕುಡಿಯುವ ನೀರಿಗೆ ಖರ್ಚು ಮಾಡಿರೋಂಥ ಹಣವನ್ನು ತಕ್ಷಣ ಪಾವತಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಆರೋಪ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮನೆ ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಎಂದರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ನನ್ನ ಹೆಸರು ಪುಟ್ಟ ಸುವರ್ಣ ನಮ್ಮೂರಲ್ಲಿ ನೀರಿನ ಸಮಸ್ಯೆಯಾಗಿ ಕೆರೆ ಉಣ್ಕೊಂಡು ಬೋರಿನ ಸಮಸ್ಯೆಯಾಗಿತ್ತು ಪೀಡಿ ಹಗೂ ಅಧ್ಯಕ್ಷಿಗೂ ಗಮನಕ್ಕೆ ತಂದ್ರು ಊರಿಗೆ ಇದು ಎಂಟನೇ ಕೊಟ್ಟಿಲ್ಲ ನಾವೇ ಕೈಯಿಂದ ಖರ್ಚಿಕ್ಕಿ ಬೋರ್ ಹಾಕ್ಸಿರಿ ಬಿಲ್ಲೆ ಮಾಡ್ಕೊಟ್ಟಿಲ್ಲ ಸರ್ ಯಾಕೆ ಕಾರಣ ಏನು ಹೇಳ್ತಾರೆ ಕಾರಣ ಈಗ ಆಗ ಅಂತ ಹೇಳ್ತಲೇ ಇದಾರೆ ಸರ್ ಯಾಲೇ ತಿಂಗ್ಳು ಆಗೈತೆ ಬೋರಾಕ್ಸಿ ಹೊಸ ಬೋರ್ ಹೊಸ ಬೋರಾಕ್ಸಿ ಹೊಸಬಿಟ್ಟು ಅವ್ರ ಗಮನಕ್ಕೂ ತಂದಿದ್ದೀವಿ ಈಗ ಕೊಡ್ತೀವಿ ಅವಾಗ ಅಂತ ಹೇಳ್ತಾ ಇದಾರೆ ಏನಂತಾರೆ ಬರೀ ಅವಾಗ ಮಾಡ್ಕೊಡ್ತಿವಿ ಇವಾಗ ಇಂದು ದುಡ್ಡಿಲ್ಲ ಅಂತ ಹೇಳ್ತಾ ಇದಾರೆ ದುಡ್ಡು ಐತೆ ಮಾಡ್ಕೊಡ್ತಿಲ್ಲ ಸರ್

ಅದನ್ನು ಕೇಳೋ ಹೊತ್ತಿಗೆ ಆಯ್ತಪ್ಪ ಅದನ್ನು ರೆಡಿ ಅಂತ ಹೇಳಿದರು ನಾವು ಅದನ್ನು ಇನ್ನೂ ಎರಡು ಬೋರ್ ಇದ್ದು ರೀಬೋರ್ ಮಾಡೋಣ ಅಂತಾನೆ ಅಲ್ಲ ರೀಬೋರ್ ಅಲ್ಲ ಮೋಟ್ರ್ ಬಿಡೋಣ ಅಂತ ಹೋದ್ವಿ ಮೋಟ್ರ್ ಇತ್ಕೊಂಡು ಮೋಟ್ರ್ ಬಿಡೋಕ್ಕೆ ಬೋರು ಉಣ್ಕೊಂಡಿದ್ದು ಅದಕ್ಕೆ ಬೋರಿನ ಲಾರಿ ತಂದು ರೀಬೋರ್ ಮಾಡಿ ಸರ್ ಅಂತ ಪಿ ಡಿ ಒ ಗಮನಕ್ಕೆ ತಂದೆ ಪಿ ಡಿ ಒ ಹೇಳಿದ್ರು ಅದರಿಂದನೇ ರೀಬೋರ್ ಮಾಡೋಕೆ ಹೋದರೆ ಲಾರಿಗಳು ತ್ಯಾವಾಂಶದಿಂದ ಲಾರಿ ಹತ್ರ ನಿಲ್ಲಲ್ಲ ನಿಲ್ಲ ಅದಕ್ಕೆ ಹೊಸ್ತಲ್ಲೇ ಬೋರ್ ಪಾಯಿಂಟ್ ಮಾಡಿಸಿ ಬೋರ್ ಕೊರೆಸಿವಿ ಬೋರ್ ಕೊರೆಸಿ ಅದಕ್ಕೆ ನೀರು ಸಿಕ್ತು ಅದಕ್ಕೆ ಮೋಟ್ರು ಬಿಟ್ಟು ಎಲ್ಲನೂ ಹೇಳಿವಿ ಆದರೆ ಪಿ ಡಿ ಒ ಅಧ್ಯಕ್ಷರು ಗಮನಕ್ಕೆ ತಂದ್ರೂ ಐದು ದಿನ ನೀರಿಲ್ಲ ಊರಿನ ಗ್ರಾಮಸ್ಥರಿಗೆ ಅಂದ್ರೂ ಊರಿಗೆ ಬಂದು ನೋಡಿಲ್ಲ ಇನ್ನೂ ಒಂದು ವಿಚಾರಣೆ ತಿಳ್ಕೊಂಡಿಲ್ಲ ತಿಳಿದಿಲ್ಲ ಅವರು ಬರೀ ನಮಗೆ ಕೇಳೋದು ನೀನು ಏನಾಯ್ತು ಅದನ್ನ ಮಾಡಪ್ಪ ಅದಕ್ಕೆ ಬಿಲ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು ನಾನು ಅದೇ ಅವ್ರು ಹೇಳಿದ್ರಂತೆ ಮಾಡಿದೆ ಆದರೆ ಇಲ್ಲಿಗೆ ಒಂದುವರೆ ತಿಂಗಳಾಯಿತು ಇನ್ನೂ ಬಿಲ್ ಮಾಡಿಲ್ಲ ನಾನು ಈಗ ಜೆ ಸಿ ಪಿಯರ್ಗೇನು ಉತ್ತರ ಹೇಳಿ ಬೋರ್ನರ್ಗೇನು ಉತ್ತರ ಹೇಳಿ ಈಗ ಒಂದು ಪೈಪ್ಲೈನ್ಯವರಿಗೆ ಎಲ್ಲ ಪ್ರತಿಯೊಂದು ತಂದು ಹಾಕಿದ್ದೀವಿ ಮಾಡಿದ್ದೀವಿ ನನ್ನ ಸ್ವಂತ ವೆಚ್ಚದಿಂದಾನ ಈಗ ಇಲ್ಲಿವರೆಗೂ ಅದನ್ನು ಮಾಡಿಲ್ಲ ಅದಕ್ಕೂ ಮುಂಚೆ ಇಲ್ಲಿಗೆ ಆರು ತಿಂಗಳಾಯ್ತಿ ಊರಿನ ಗ್ರಾಮಕ್ಕೆ ಟ್ರಾನ್ಸ್ಪೋರ್ಟ್ ಬಸ್ ಹುಟ್ಟಿತ್ತು ಅದನ್ನು ತಂದು ಹಾಕ್ತೆ ಅದ್ರದ್ದು ದುಡ್ಡು ಕೊಟ್ಟಿಲ್ಲ ತಿರ್ಗಿ ಊರವಳ್ದು ಬಂಡಿ ಜಾಡಿಂದ ಜಂಗಲ್ ಕಿಳಿಸ್ತೀವಿ ಮೂವತ್ತು ಸಾವಿರ ರೂಪಾಯಿ ಆಯಿತು ಅದ್ರದ್ದು ದುಡ್ಡು ಕೊಟ್ಟಿಲ್ಲ ಇವರು ಬರೀ ಅವರು ಇವರು ತಾರತಮ್ಯ ಹೇಳ್ಕೊಂಡು ಬರೀ ಅವರು ಇವ್ರ ಮೇಲೆ ದ್ವೇಷ ಆಡ್ಕೊಂಡು ಬರೇ ಆಗಕ್ಕೆ ಮಾಡ್ತೀನಿ ಈಗ ಮಾಡ್ತೀನಿ ಅಂದ್ಬಿಟ್ಟು ಅವರೆಲ್ಲ ನನಗೆ ಬಿಲ್ಲೇ ಕೊಟ್ಟಿಲ್ಲ ಈಗ ಫಿಫ್ಟಿ ಫೈನಾನ್ಸಲ್ಲಿ ಬಿಲ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು ಈಗ ನಾವು ಅವರು ತಾನೇ ಪಿ ಡಿ ಒ ಪಿ ಡಿ ಒ ಆದ್ರಿಗೆ ಎಲ್ಲ ಸದಸ್ಯರನ್ನ ಹಿಡ್ಕೊಂಡು ಅದನ್ನು ಅಪ್ರೂವಲ್ ಮಾಡಿಸ್ಕೊಂಡು ವರ್ಕ್ ಆಡಿ ಇದು ಮಾಡಿ ನನಗೆ ಬಿಲ್ ಮಾಡ್ಕೊಂಡು ಕೊಡ್ಬೇಕಾ ಇಲ್ಲ ನಾನು ಅವ್ರಿಗೆ ಮಾಡ್ಕೊಂಡು ಕೊಡ್ಬೇಕಾ ಅವ್ರ ಸದಸ್ಯರನ್ನ ಹಿಡ್ಕೊಂಡು ಪಿ ಡಿ ಒ ಗಮನಕ್ಕೆ ನಾವು ತಂದಿದ್ದೀವಿ ಅವ್ರ ಸದಸ್ಯರನ್ನ ಹಿಡ್ಕೊಂಡು ಮೀಟಿಂಗ್ನಾಗೆ ಹೇಳಿದ್ದೀನಿ ಮೀಟಿಂಗ್ನಾಗೂ ಅದನ್ನು ಮು ಮುಂದಿಕ್ಕಿದ್ದೀನಿ ಚರ್ಚೆ ಮಾಡಿ ಕೇಳಿದ್ರು ಅವ್ರು ಇದನ್ನೇ ಹೇಳ್ತಾ ಇದ್ದಾರೆ ನಿನ್ನೆ ಹೊತ್ತಿಗೆ ಅದೇನು ಮಾಡ್ಕೊಂಚ ಮಾಡ್ಕೊ ಹೋಗೋ ಅಂತಾರೆ ಪಿಡಿಓ ಹಾ ಇವ ಇನ್ನು ಅದಾಗಿಲ್ಲ ಕಣಪ್ಪ ಬಿಲ್ ಅದಾಗಲ್ಲದ್ಮೇಲೆ ನೀನ್ ಏನ್ ಮಾಡ್ಕೆ ಅಂಚೆ ನಾವೇನ್ ನಾವೇನು ಮಾಡೋಕ್ಕಾಗುತ್ತೆ ಅಂತ ಅವ್ರಿಗೆ ಸಂಬಳ ಬರುತ್ತೆ ಅವ್ರು ಹೆಂಡ್ತಿ ತಿಮ್ಮಕ್ಕ ಚೆನ್ನಾಗಿರ್ತಾರೆ ಆದ್ರೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನು ಊರಿನ ಪರಿಸ್ಥಿತಿ ಏನು ಗ್ರಾಮಸ್ಥರದು ಅಧ್ಯಕ್ಷ ಆಗಲಿ ಅಧ್ಯಕ್ಷನೂ ಬಂದಿಲ್ಲ ಕುಡಿಯೋ ನೀರು ಟ್ಯಾಂಕರ್ ಮೂಲಕ ನಾನು ಅಡಿಸ್ತೆ ಒಂದಿನ ಹೊಡಿಸ್ತೆ ಅದು ಒ ಗಮನಕ್ಕೆ ತಂದು ಅಡಿಸ್ತೆ ತಿರ್ಗ ಎಲ್ಲಾನು ಪ್ರತಿಯೊಂದು ಜೆ ಸಿ ಜೆ ಸಿಪೇರಿ ಕೂಲಿ ಮಾಡೋ ಜನ ನಿಲ್ತಾರ ಯಾವ್ದಾನ ಕೂಲಿ ದುಡ್ಡ ನಾವು ಕೈಯಿಂದ ಎಷ್ಟು ದಿನ ಕೊಡ್ಬೋದು ಒಂದು ಸರಿ ಕೊಡ್ಬೋದು ಎರಡು ಸರಿ ಕೊಡ್ಬೋದು ಇನ್ನು ಒಂದು ನಮ್ಮ ಮನೆಯವರು ಕ್ರೀಡಾಕೂಟದ್ದು ಇಲ್ಲಿ ನೋಡಿ ಉಪಾಧ್ಯಕ್ಷರದ್ದು ಸ್ಥಾನನೇ ಇಲ್ಲ ನಾವಿನ್ನೇನಕ್ಕೆ ಪಂಚಾಯಿತಕ್ಕೆ ಬರಬೇಕು ಕ್ರೀಡಾಕೂಟಕ್ಕೆ ಇವ್ರು ಕರೆದಾಗ ನಾವು ಒಂಥರ ಇವ್ರು ಹೋದಂಗೆ ಹೋಗ್ಬೇಕಾ ಹೆಸ್ರೇ ಇಲ್ಲದ ಮೇಲೆ ಅವ್ರು ಕರೀತಾರೆ ಹೋಗೋಕ್ಕಾಗುತ್ತಾ ನೀವೇನೇ ಹೇಳ್ರಿ ನಾ ಇದೆಲ್ಲ ಸಮಸ್ಯೆ ಈಗ ಇವ್ರು ಹುಟ್ಟೊಂದು ಮಾಡ್ಕೊಂಡು ಇದನ್ನು ಪಂಚಾಯಿತಿ ಇವರು ಉದ್ಧಾರ ಮಾಡಕ್ಕೆ ಬಂದಿಲ್ಲ ಹಾಳು ಮಾಡೋಕ್ಕೆ ಬಂದವ್ರಿ ದ್ವೇಷ ನಮಗವ್ರಿಗೂ ಪೀಡಿಯೋ ಯಾವುದೇ ಕಾರಣಕ್ಕೂ ದ್ವೇಷ ಇಲ್ಲ ಈ ಥರ ಮಾಡ್ತಾ ಇರೋದು ಅವರು ಬರೀ ಹೇಳಿಕೆ ಮಾತು ಕೇಳ್ತಾ ಇದ್ದಾರೆ ಒಂಬತ್ತೊಂಬತ್ತು ಜನ ಸದಸ್ಯರನ್ನು ಕರ್ಕೊಂಡು ಕಬಡ್ಡಿ ಮ್ಯಾಚ್ ಆಡಕ್ಕೆ ಬಂದವ್ರಿ ಇಲ್ಲಿಗೆ ಪಂಚಾಯತಿಗೆ ಅವರು ಎಲ್ಲರಿಗೂ ಸ್ಪಂದನೆ ಕೊಡ್ತಾ ಇಲ್ಲ ಊರಾಗೆ ಒಂದು ಪೈಪೇ ನೋಡಿದ್ರೆ ಯಾರು ಸದಸ್ಯರು ಆಗ್ತಾ ಇಲ್ಲ ಯಾಕೆ ಆಗ್ತಾರೆ ಇವ್ರು ಒಂದು ಸರಿ ಎರಡು ಸರಿ ಅದ್ರದ್ದು ಪೇಮೆಂಟ್ ಮಾಡ್ಕೊಂಡು ಕೊಟ್ಟರೆ ತಾನೇ ಅದನ್ನು ಮಾಡೋದು ಈಗ ಮೇಮ್ ಸದಸ್ಯರಿಗೆ ಏನಾವತ್ತೆ ಊರಗ್ಳು ಸದಸ್ಯರೇನೋ ಹಣ ತಿಂತಾರೆ ಪಂಚಾಯತಿ ಹೋಗಿ ಅನ್ನ ಆತ್ತೆ ಹಣ ಬಳಕೆ ಮಾಡ್ತಾ ಇಲ್ಲ ವರ್ಗ ಒಂದ್ರಾಗ ಅದ್ರ ಹಾಕಿ ಕೊಡ್ಬೋದಲ್ಲ ವರ್ಗ ಒಂದ್ರಾಗು ಕೊಟ್ಟಿಲ್ಲ ಇನ್ನು ಫಿಫ್ಟಿ ಫೈನನ್ಸ್ ಇಂದ ವರ್ಕ್ ಆಡಿ ಇವರು ಎಲ್ಲರಿಗೂ ಸದಸ್ಯರು ನಿಡ್ಕೊಂಡು ಕ್ರೀಡಾಕೂಟಕ್ಕೆ ಬಿಡ್ತಾರಲ್ಲ ಈ ಕ್ರೀಡಾಕೂಟಕ್ಕೂ ಡ್ರಾ ಮಾಡ್ಯಾರೇ ಇದು ಕಸ ಇದು ಅದು ಕೈ ಸರಿ ಅಪ್ರೂವಲ್ ಮಾಡಕ್ ಹೋಗ್ಯಾರೀ ಅದು ಸ್ವಂತ ಇವ್ರದ್ದು ಯಾವ್ದಾನ ಆಸ್ತಿನ ಅದು ಅದಕ್ಕೆ ಪೂರ್ತಿ ಬಿಲ್ ಮಾಡ್ಕೊಂಡು ಹಾಕೋದ್ರೆ ಊರಿನ ಸಮಸ್ಯೆ ಇದಕ್ಕೆ ವಾಟರ್ ಇದಕ್ಕೆ ಬಿಲ್ ಮಾಡೋಕ್ಕಾಗಲ್ವಾ ಕುಡಿಯೋ ನೀರಿಂದು ಐದು ದಿನ ನೀರಿಲ್ದ ಊರಾಗಿದ್ರು ಒಂದು ದಿನಕ್ಕೂ ಅಧ್ಯಾಯ ಸರಿಯಾಗಲಿ ಆಗಲಿ ಮ ಬಂದು ವಿಚಾರಿಸಿಲ್ಲ ಏನು ಮಾಡ್ತಾ ಇದ್ದಾರೆ ನೀರಿನ ಸಮಸ್ಯೆ ಏನು ಅಂತ ಕೇಳ್ತಾ ಇಲ್ಲ ಏನಕ್ಕೆ ಬಂದು ಪಂಚಾಯಿತಿಗೆ ಬಂದು ಇವರಿಗೆ ಗೌರ್ಮೆಂಟ್ ಸಂಬಳ ಕೊಡುತ್ತೆ ಇವ್ರು ಇರ್ತಾರೆ ಇನ್ನು ಮಿಕ್ಕಿದಾರಿಗೆ ಎಲ್ಲಿ ತರಬೇಕು ಅವರು ಬಿಲ್ ಕೊಡಬೇಕು ಇಲ್ಲಿಗೆ ಮೀಟಿಂಗ್ನಾಗ ಮೂರು ಸರಿ ಚರ್ಚೆ ಇಕ್ಕಿ ಎರಡು ಸರಿ ಚರ್ಚೆ ಇಕ್ಕಿದ್ದೀನಿ ಗಮನಕ್ಕೆ ತಂದಿದ್ದೀನಿ ಸದಸ್ಯರು ಗಮನಕ್ಕೆ ತಂದಿದ್ದೀನಿ ಆದ್ರೂ ಇವ್ರು ಬಿಲ್ ಮಾಡ್ತಾಯಿಲ್ಲ ಬರೀ ಮಾಡ್ಕೊಂಡು ಕೊಡಲಿಲ್ಲ ಅಂದ್ರೆ ಮೂರು ಸರಿ ನಾಲ್ಕು ಸರಿ ಫೋನ್ ಮಾಡಿದ್ರು ಒಂದು ಸರಿಶ್ಯೂ ಮಾಡಲ್ಲ ಮಾಡ್ಕೊಂಡು ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ ಅಂದರೆ ಪಂಚಾಯತಿ ಬಂತು ಧರಣಿ ಕುಂತು ಬ ಪಂಚಾಯ್ತಿ ಬೀಗ ಹಾಕ್ತೀವಿ ಅದಂತೂ ಸತ್ಯ ನನ್ನ ಹೆಸರು ರವಿ ನಾವು ವೀರಾಪುರದ ಗ್ರಾಮಸ್ಥರು ನಮ್ಮ ತಮ್ಮನಾದ ಅವನು ಹೆಂಡತಿ ಪಂಚಾಯತಿ ಮೆಮ್ ಉಪಾಧ್ಯಕ್ಷರು ಅವರು ಪಾಪ ನಾವು ಕುಡಿಯೋಕ್ಕೆ ನೀರಿಲ್ಲ ಅಂದಿದ್ದಕ್ಕೆ ನಮ್ಮೂರಿಗೆ ಆಗಬೇಕಾಗೆ ಲಾಯ ಬಸ್ಸು ಒಂದು ಬರೋಂಗಿಲ್ಲ ಒಂದು ಆಟೋ ಬರೋಂಗಿಲ್ಲ ಅಂಥ ಸಮಯದಾಗಲಿ ಯಾವುದೋ ಏನೋ ಮುಖಾಂತರ ಬೇರೆ ಕಡೆಯಿಂದ ಕರೆಸ್ಕೊಂಡು ಅದನ್ನು ಒಂದು ಬೋರ್ ಹಾಕಿಸಿ ಒಂದು ಕೆರೆಗಳ ಬೋರ್ ಉಣೋಗಿಬಿಟ್ಟಿತ್ತು ನೀರು ಹೋಗಿ ಮೋಟ್ರು ಸುಟ್ಟಿದ್ರಿಂದ ಎತ್ತಕ್ಕಾಗ್ತಿರ್ಲಿಲ್ಲ ಅಂಥ ಸಮಯದಲ್ಲಿ ಇವರು ಬೋರ್ ಲಾರಿ ತರಿಸಿ ಒಂದು ಬೋರ್ ಕೊರೆಸಿ ಅವರ ಸ್ವಂತ ವೆಚ್ಚದಲ್ಲಿ ಇದನ್ನ ಮಾಡಿದ್ದಾರೆ ಅವರಿಗೆ ಇದುವರೆಗೂ ಬಿಲ್ ಮಾಡಿಕೊಟ್ಟಿಲ್ವ ಯಾಕೆ ಸರ್ ಇದು ಹಿಂಗೆ ಮಾಡಿಕೊಟ್ಟಿದ್ರೆ ಈಗ ಜನ ಸದಸ್ಯರಿಗೆ ಮಾಡಿಲ್ಲದ್ದು ಜನಸಾಮಾನ್ಯರಿಗೆ ಇವ್ರು ಏನು ಕೆಲಸ ಮಾಡಿಕೊಡ್ತಾರೆ ಅಲ್ವಾ ಈ ಥರ ಈಗ ಮಾಡಿದರೆ ಯಾರು ಇದು ಸೇರಿಸ್ತಾರೆ ನಮ್ಮದು ಒಂದು ಚಿಕ್ಕ ಗ್ರಾಮ ಅದ್ರಾಗೆ ಒಂದು ಇನ್ನೂರು ಜನ ಇದ್ದಾರೆ ಸರ್ ಇನ್ನೂರು ಜನಕ್ಕೆ ಏನು ಕುಡಿಯೋಕೆ ನೀರು ಬೇಡವಾ ಆಹಾರ ಬೇಡವಾ ಒಂದು ಕಸ ವಿಲೇವಾರಿ ಮಾಡೋದು ಸರಿಯಾಗಿ ಮಾಡೋದಿಲ್ಲ ಹಿಂಗೆ ಮಾಡಿದರೆ ಯಾರನ್ನೇ ನಾವು ಕೇಳಬೇಕು ಇವ್ರು ನೋಡಿದರೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರ್ತಾ ಇದ್ದಾರೆ ಇಲ್ಲಿ ಯಾವುದೋ ಗ ಇದು ಉದ್ಯೋಗ ಖಾತ್ರಿದು ಯೋಜನೆ ಮಾಡ್ತಾ ಮಾಡ್ತಾಯಿಲ್ಲ ಪಾಂಪ್ಲೆಟ್ಸ್ ಮಾತ್ರ ಊರವರೊಳಗೆಲ್ಲ ಹಂಚುತ್ತಾರೆ ಎಲ್ಲ ಕಚ್ಚುತ್ತಾರೆ ಅಲ್ಲಿ ಮಾಡೋಕ್ಕೋದ್ರೆ ಇಲ್ಲಿ ಬಂದರೆ ಇಲ್ಲಿ ಯಾವುದೂ ಹೇಳೋಂಗಿಲ್ಲ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಸರಿಯಾಗಿ ಇದನ್ನು ಸ್ಪಂದಿಸ್ತಾ ಇಲ್ಲ ಜನಗಳಿಗೆ ಹಾಗಾಗಿ ನಮಗೆ ಭಾರಿ ತೊಂದರೆ ಆಗಿದೆ ಅವರಿಗೆ ದಯವಿಟ್ಟು ಅವರು ಬಾಬಾ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇದನ್ನು ಮಾಡಿದರೆ ಅವರಿಗೆ ಒಂದು ಸ್ವಲ್ಪ ಬೇಗ ಬಿಲ್ ಕೊಡಿ ಸರ್